ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿಸಿ ನಡೀತಾ ಇರೋ ಪ್ರತಿಭಟನೆ ಹಿಂಸಾಚಾರದ ಹಾದಿ ಹಿಡಿತಾ ಇದೆ. ಇದುವರೆಗೂ 105 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕರ್ಫ್ಯೂ ಹೇರಲಾಗಿದ್ದು ಭಾರತೀಯ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಕೆಲವೆಡೆ ಇಂಟರ್ನೆಟ್ ಹಾಗೂ ಮೊಬೈಲ್ ಸೇವೆ ಕಡಿತಗೊಳಿಸಲಾಗಿದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು, ಭದ್ರತಾ ಪಡೆಗಳು ಗುಂಡಿನ ದಾಳಿ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ ಅಂತ ತಿಳಿದುಬಂದಿದೆ. ಕಳೆದೊಂದು ವಾರದಲ್ಲಿ ಸಂಘರ್ಷದಲ್ಲಿ ಮೃತಪಟ್ಟವರ ಸಂಖ್ಯೆ 105ಕ್ಕೆ ಏರಿಕೆಯಾಗಿದೆ. ರಾಷ್ಟ್ರವನ್ನು ಉದ್ದೇಶಿಸಿ ದೂರದರ್ಶನದ ಭಾಷಣದಲ್ಲಿ ಮಾತನಾಡಿದ ಪ್ರಧಾನಿ ಶೇಖ್ ಹಸೀನಾ ಅವರು ಶಾಂತಿಯುತವಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಮಾತುಕತೆಗೆ ವಿದ್ಯಾರ್ಥಿಗಳನ್ನ ಆಹ್ವಾನ ಮಾಡಿದ್ದಾರೆ. ಆದರೆ ಈಗಿರೋ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸರ್ಕಾರದ ಪ್ರಸ್ತಾಪವನ್ನ ವಿದ್ಯಾರ್ಥಿಗಳು ಒಪ್ಪಿಕೊಳ್ತಾರಾ ಅನ್ನೋದು ಸ್ಪಷ್ಟ ಆಗಿಲ್ಲ. ಪ್ರತಿಭಟನಾಕಾರರು ಶುಕ್ರವಾರ ನರಸಿಂಗಡಿಯ ಜೈಲಿಗೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ. ಜೈಲಿಗೆ ಬೆಂಕಿ ಹಚ್ಚುವ ಮೊದಲು 100 ಕೈದಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಯೊಬ್ಬರು ಮಾತನಾಡಿ, ಕೈದಿಗಳು ಜೈಲಿನಿಂದ ಓಡಿ ಹೋದರು, ಪ್ರತಿಭಟನಾಕಾರರು ಜೈಲಿಗೆ ಬೆಂಕಿ ಹಚ್ಚಿದ್ರು, ತಪ್ಪಿಸಿಕೊಂಡ ಕೈದಿಗಳ ಸಂಖ್ಯೆ 100ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಕನಿಷ್ಠ 20 ಪುರುಷರು ತಮ್ಮ ವಸ್ತುಗಳನ್ನು ಕೈ ಚೀಲದಲ್ಲಿ ಇರಿಸಿಕೊಂಡು ಜೈಲಿನಿಂದ ಹೊರಗೆ ಓಡ್ತಾ ಇರೋದನ್ನು ನೋಡಿರೋದಾಗಿ ಸ್ಥಳೀಯ ನಿವಾಸಿ ರಿಪನ್ ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಹಿಂದೂ ಸಮುದಾಯದ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗಿದ್ದು 2017ರಲ್ಲಿ 35 ಲಕ್ಷ ಇದ್ದ ಈ ಸಮುದಾಯದ ಜನಸಂಖ್ಯೆ 2023ಕ್ಕೆ 38 ಲಕ್ಷಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಕಳೆದ ವರ್ಷದ ಜನಗಣತಿಯು ಅಧಿಕೃತ ದತ್ತಾಂಶದಿಂದ ತಿಳಿದುಬಂದಿದೆ. ಈ ಮೂಲಕ ಹಿಂದೂ ಸಮುದಾಯವು ಪಾಕಿಸ್ತಾನದ ಅತ್ಯಂತ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಅಂತ ಪಾಕಿಸ್ತಾನದ ಅಂಕಿಅಂಶ ಕಾರ್ಯಾಲಯ ಹೊರಬಿಟ್ಟಿರೋ ಜನಸಂಖ್ಯೆ ಮತ್ತು ವಸತಿ ಗಣತಿ 2023ರ ದತ್ತಾಂಶವನ್ನು ಆಧರಿಸಿ ಪಾಕಿಸ್ತಾನದ ಡಾನ್ ಸುದ್ದಿ ಪತ್ರಿಕೆ ವರದಿ ಮಾಡಿದೆ. 2023ರಲ್ಲಿ ದೇಶದ ಒಟ್ಟು ಜನಸಂಖ್ಯೆ 24.08 ಕೋಟಿಯಷ್ಟಿದೆ. ಮುಸ್ಲಿಮರ ಜನಸಂಖ್ಯೆಯಲ್ಲಿ ಅಲ್ಪ ಇಳಿಕೆ ಕಂಡುಬಂದಿದೆ. ಆ ಸಮುದಾಯದ ಜನಸಂಖ್ಯೆಯು 2017ರಲ್ಲಿ ಶೇಕಡ 96.47 ಇದ್ದು 2023ರಲ್ಲಿ ಶೇಕಡ 96.35 ಇಳಿದಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರ ಮೇಲೆ ಡೆಮೊಕ್ರಾಟಿಕ್ ಪಕ್ಷದ ನಾಯಕರು ಒತ್ತಡ ಹೇರ್ತಾ ಇದ್ದಾರೆ. ಇನ್ನೊಂದೆಡೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಲಿ ಅಂತ ಪಕ್ಷದ ಬಹುತೇಕ ನಾಯಕರು ಹೇಳ್ತಾ ಇದ್ದಾರೆ. APNORC ಸೆಂಟರ್ ಫಾರ್ ಪಬ್ಲಿಕ್ ಅಫೇರ್ಸ್ ರಿಸರ್ಚ್ ಎಂಬ ಸಂಸ್ಥೆ ನೀಡಿರೋ ಸಮೀಕ್ಷೆ ವೇಳೆ ಪಕ್ಷದ ನಾಯಕರು ಈ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಕಮಲಾ ಹ್ಯಾರಿಸ್ ಅವರು ಅಧ್ಯಕ್ಷರಾದರೆ ಆ ಸ್ಥಾನಕ್ಕೆ ನ್ಯಾಯ ಒದಗಿಸ್ತಾರೆ ಅಂತ 10 ಡೆಮೊಕ್ರಾಟಿಕ್ ನಾಯಕರಲ್ಲಿ 6 ಜನ ಹೇಳಿದ್ರೆ 10 ಜನರಲ್ಲಿ ಇಬ್ಬರು ಮಾತ್ರ ಈ ಮಾತಿಗೆ ಸಹಮತನ ವ್ಯಕ್ತಪಡಿಸಿಲ್ಲ. ಇನ್ನೊಂದೆಡೆ 10ರಲ್ಲಿ ಇಬ್ಬರು ಮಾತ್ರ ಈ ವಿಷಯವಾಗಿ ಹೇಳೋದಕ್ಕೆ ತಮ್ಮ ಬಳಿ ಹೆಚ್ಚಿನ ಮಾಹಿತಿ ಇಲ್ಲ ಅನ್ನೋದಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೀತಾ ಇರೋ ರಿಪಬ್ಲಿಕ್ ಪಕ್ಷದ ರಾಷ್ಟ್ರೀಯ ಸಮಾವೇಶದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರೋ ಭಾಷಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೋವಿಡ್ನಿಂದ ಚೇತರಿಸಿಕೊಳ್ತಾ ಇದ್ದಾನೆ, ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕಾಗಿ ಮುಂದಿನ ವಾರ ಚುನಾವಣಾ ಪ್ರಚಾರಕ್ಕೆ ಮರಳುತ್ತೇನೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿ ಭವಿಷ್ಯದ ಬಗ್ಗೆ ಕರಾಳ ದೃಷ್ಟಿಯನ್ನು ಹೊಂದಿರೋದಾಗಿ ಸ್ಪಷ್ಟ ಆಗಿದೆ ಅಂತ ಬೈಡನ್ ಟೀಕೆ ಮಾಡಿದ್ದಾರೆ. ಅಮೆರಿಕನ್ನರು 4 ವರ್ಷಗಳ ಹಿಂದೆ ತಿರಸ್ಕಾರ ಮಾಡಿದ ಅದೇ ಡೊನಾಲ್ಡ್ ಟ್ರಂಪ್ ಅವರನ್ನ ಮತ್ತೊಮ್ಮೆ ನೋಡಿದ್ದಾರೆ. ಟ್ರಂಪ್ ಅವರ 90 ನಿಮಿಷಗಳ ಭಾಷಣ ತಮ್ಮದೇ ಆದ ಕುಂದುಕೊರತೆಗಳ ಮೇಲೆ ಕೇಂದ್ರೀಕರಿಸಿದೆ. ಜನರನ್ನ ಒಗ್ಗೂಡಿಸೋ ಮತ್ತು ದುಡಿಯುವ ಜನರ ಜೀವನ ಸುಧಾರಿಸುವಂತಹ ಯಾವುದೇ ಯೋಜನೆಗಳನ್ನ ರೂಪಿಸೋದಿಲ್ಲ ಅಂತ ಬೈಡನ್ ಗುಡುಗಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರ ಮೇಲೆ ಡೆಮೊಕ್ರಾಟಿಕ್ ಪಕ್ಷದ ನಾಯಕರೇ ಒತ್ತಡ ಹಾಕ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬೈಡನ್ ವಿರುದ್ಧ ರಿಪಬ್ಲಿಕನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿರೋ ಜೆಡಿ ವ್ಯಾನ್ಸ್ ವಾಗ್ದಾಳಿ ನಡೆಸಿದ್ದಾರೆ. ಬೈಡನ್ ಸ್ಪರ್ಧೆ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಬೇಕಾದಷ್ಟು ಅರಿವು ಅಥವಾ ಜ್ಞಾನ ಹೊಂದಿಲ್ಲದಿದ್ದರೆ ಬೈಡನ್ ಅವರು ಅಧ್ಯಕ್ಷರಾಗಿ ಹೇಗೆ ಮುಂದುವರಿತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನವೆಂಬರ್ 5ರಂದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ. ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಜೋ ಬೈಡನ್ ಕಣದಲ್ಲಿದ್ದಾರೆ. ಈತ ರಿಪಬ್ಲಿಕನ್ ಪಕ್ಷದ ಪ್ರತಿಸ್ಪರ್ಧಿಯಾಗಿ ಡೊನಾಲ್ಡ್ ಟ್ರಂಪ್ ಕಣಕ್ಕಿಳಿದಿದ್ದಾರೆ. ಬ್ಯಾಂಕ್ ವಂಚನೆಯಿಂದ ಪರಾರಿಯಾಗಿರೋ ಉದ್ಯಮಿ ವಿಜಯ್ ಮಲ್ಯ ವಿರುದ್ಧ ಭಾರತ ಸರ್ಕಾರ ಕಾನೂನು ಹೋರಾಟ ಮುಂದುವರಿಸಿದೆ. ಈಗಾಗಲೇ ಭಾರತದಲ್ಲಿರೋ ಬಹುತೇಕ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಆದರೆ ತಂದೆ ವಿಜಯ್ ಮಲ್ಯ ವ್ಯವಹಾರದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ವಿಜಯ್ ಮಲ್ಯ ಪುತ್ರ ಸಿದ್ಧಾರ್ಥ್ ಮಲ್ಯ ಐಷಾರಾಮಿ ಜೀವನದಲ್ಲಿದ್ದ ಎಲ್ಲವನ್ನ ಏಕಾಏಕಿ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದರಿಂದ ಮಾನಸಿಕ ಖಿನ್ನತೆಗೆ ಜಾರಿದ್ರು. ಇವೆಲ್ಲದರಿಂದ ಚೇತರಿಸಿಕೊಂಡು ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸಿದ್ಧಾರ್ಥ್ ಮಲ್ಯ ಇದೀಗ ತನ್ನ ಜೀವನದಲ್ಲಿ ಎದುರಿಸಿದ ಅಪಮಾನ ನೋವು ಸಂಕಷ್ಟಗಳ ಕುರಿತು ಮೊದಲ ಬಾರಿಗೆ ಮಾತಾಡಿದ್ದಾರೆ. ಇತ್ತೀಚೆಗಷ್ಟೇ ಸಿದ್ಧಾರ್ಥ ಮಲ್ಯ ಬರೆದಿರೋ ಹೂಸ್ ದಾಟ್ 360 ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿದ್ಧಾರ್ಥ ಮಲ್ಯ ತಮ್ಮ ಜೀವನದ ಹಲವು ಘಟನೆಗಳನ್ನು ನೆನಪಿಸಿಕೊಂಡಿದ್ದಾರೆ. ಹಲವು ಬಾರಿ ನಾನು ಸಿನಿಮಾಗೆ ಆಡಿಷನ್ನ ನೀಡಿದ್ದೇನೆ, ಆದರೆ ಎಲ್ಲೂ ಆಯ್ಕೆ ಆಗಿರಲಿಲ್ಲ. ನಾನೊಬ್ಬ ಕಳಪೆ ನಟ ಅಂತ ಪತ್ರಕರ್ತರು ಬರೆದಿದ್ರು. ಎಲ್ಲರೂ ತೆರೆ ಮೇಲೆ ನೋಡ್ತಾರೆ, ತೆರೆ ಹಿಂದಿನ ಕಷ್ಟಗಳು ಯಾರಿಗೂ ತಿಳಿಯೋದಿಲ್ಲ. ನನ್ನ ಮಲ್ಯ ಸರ್ನೇಮ್ ನನ್ನ ಜೀವನದಲ್ಲಿ ನೆರವಾಗಿಲ್ಲ, ಎಲ್ಲ ಕಡೆ ಅವಮಾನನೇ ಎದುರಿಸಬೇಕಾಯಿತು ಅಂತ ಹೇಳಿದ್ದಾರೆ.
ಯುಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ನವೆಂಬರ್ನಲ್ಲಿ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿರ್ತಾರೆ. ಅವರ ವಯಸ್ಸು ಮತ್ತು ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇರೋದರ ಮಿತ್ರ ಪಕ್ಷಗಳ ಒತ್ತಡದ ಹೊರತಾಗಿಯೂ ಅವರು ಅಧ್ಯಕ್ಷೀಯ ರೇಸ್ನಲ್ಲಿ ಮುಂದುವರಿತಾರೆ ಅಂತ ಬೈಡನ್ ಅವರ ಪ್ರಚಾರ ತಂಡದ ಮುಖ್ಯಸ್ಥ ಜೆನ್ ಓ ಮಲ್ಲಿ ದಿಲ್ಲನ್ ಅವರು ಹೇಳಿದ್ದಾರೆ. 81 ವರ್ಷ ವಯಸ್ಸಾಗಿರೋ ಬೈಡನ್ ಅವರು ಡೊನಾಲ್ಡ್ ಟ್ರಂಪ್ ವಿರುದ್ಧದ ಸ್ಪರ್ಧೆಯಲ್ಲಿ ಮತ್ತೆ ಗೆಲ್ಲಲಾರರು ಅನ್ನೋ ಚರ್ಚೆಗಳು ಮುನ್ನೆಲೆಯಲ್ಲಿದ್ದು ಬೈಡನ್ ಅವರಿಗಿದ್ದ ಬೆಂಬಲದಲ್ಲಿ ಕುಸಿತ ಕಂಡು ಬಂದಿದೆ ಅನ್ನೋದನ್ನ ದಿಲ್ಲನ್ ಒಪ್ಪಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಬೈಡನ್ ಮತ್ತೊಮ್ಮೆ ಗೆಲ್ತಾರೆ ಅಂತ ಅವರು ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಸೋಲಿಸಲು ಜೋ ಬೈಡನ್ ಹಿಂದಿಗಿಂತಲೂ ಈಗ ಹೆಚ್ಚು ಪ್ರಬಲರಾಗಿದ್ದಾರೆ. ಅವರು ಎರಡನೇ ಅವಧಿಗೆ ನಮ್ಮ ಅಧ್ಯಕ್ಷರಾಗಲಿದ್ದಾರೆ ಅಂತ ದಿಲ್ಲನ್ ಅವರು ಹೇಳಿದ್ದಾರೆ. ಮೈಕ್ರೋಸಾಫ್ಟ್ ಸರ್ವರ್ಗಳಲ್ಲಿ ಉದ್ಭವಿಸಿದ ಸಮಸ್ಯೆಯಿಂದಾಗಿ ಜಾಗತಿಕವಾಗಿ ತಾಂತ್ರಿಕ ಬಿಕ್ಕಟ್ಟು ತಲೆದೋರಿದೆ. ಕ್ಲೌಡ್ ಸ್ಟ್ರೈಕ್ ಆಂಟಿವೈರಸ್ ನವೀಕರಿಸಬೇಕಾಗಿತ್ತು. ಕಂಪನಿ ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಮಾಡಲು ಸಾಧ್ಯ ಆಗಿಲ್ಲ. ಇದರಿಂದಾಗಿ ಜಗತ್ತು ಈ ಐಟಿ ಬಿಕ್ಕಟ್ಟು ಎದುರಿಸುವಂತಾಯಿತು ಅಂತ ಮೈಕ್ರೋಸಾಫ್ಟ್ ಸಂಯೋಜಿತ ಸೈಬರ್ ಸೆಕ್ಯುರಿಟಿ ಸಂಸ್ಥೆ ಈ ಬಗ್ಗೆ ಮಾಹಿತಿ ನೀಡಿದೆ. ದೆಹಲಿ ವಿಮಾನ ನಿಲ್ದಾಣ ಕೂಡ ಸರ್ವರ್ ಅಸಮರ್ಪಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆನ ನೀಡಿದೆ. ಐಟಿ ಬಿಕ್ಕಟ್ಟಿನಿಂದಾಗಿ ವಿಮಾನ ಸೇವೆಗಳ ಮೇಲೆ ಪರಿಣಾಮ ಬೀರಿತು. ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗಳನ್ನು ನಿವಾರಿಸುವುದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ತಿಳಿಸಿದೆ. ಈ ಸಮಸ್ಯೆ ಮೊದಲು ಅಮೆರಿಕಾದ ಫ್ರಾಂಟಿಯರ್ ಏರ್ಲೈನ್ನಲ್ಲಿ ಉಂಟಾಗಿದ್ದು ಕ್ರಮೇಣವಾಗಿ ಪ್ರಪಂಚದಾದ್ಯಂತ ಹರಡಿತ್ತು. ದೆಹಲಿ ಮುಂಬೈ ಸೇರಿದಂತೆ ಹಲವು ದೇಶದ ವಿಮಾನ ಸೇವೆಗಳಿಗೂ ತೊಂದರೆ ಉಂಟಾಗಿತ್ತು. ಏರ್ಲೈನ್ಸ್ಗಳು, ಬ್ಯಾಂಕ್ಗಳು, ಮಾಧ್ಯಮಗಳು ಮತ್ತು ಹಣಕಾಸು ಸಂಸ್ಥೆಗಳು ಪ್ರಕ್ಷುಬ್ಧತೆಗೆ ಒಳಗಾಗಿವೆ. ಕೆರೆಬಿಯನ್ ರಾಷ್ಟ್ರ ಹೈಟಿಯಲ್ಲಿ ವಲಸಿಗರು ತುಂಬಿದ ದೋಣಿಗೆ ಬೆಂಕಿ ಹೊತ್ತಿಕೊಂಡಿದೆ. ಇದರಿಂದಾಗಿ ಕನಿಷ್ಠ 40 ವಲಸಿಗರು ಬೆಂಕಿಯಿಂದ ಸಾವನ್ನಪ್ಪಿದ್ದಾರೆ. ಈ ಮಾಹಿತಿಯನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಶುಕ್ರವಾರ ಸ್ಥಳೀಯ ಅಧಿಕಾರಿಗಳಿಗೆ ನೀಡಿದೆ. ದೋಣಿಗೆ ಬೆಂಕಿ ತಗುಲಿ 40 ಹೆಚ್ಚು ವಲಸಿಗರು ಸಾವನ್ನಪ್ಪಿದ್ದಾರೆ. ಆದರೂ ಹೈಟಿಯ ಕೋಸ್ಟ್ ಗಾರ್ಡ್ 40 ಜನರ ಪ್ರಾಣವನ್ನ ಉಳಿಸಿದೆ. ಹೈಟಿಯಲ್ಲಿ ಹೆಚ್ಚುತ್ತಾ ಇರೋ ಭದ್ರತಾ ಬಿಕ್ಕಟ್ಟು ಮತ್ತು ದುರಂತಕ್ಕೆ ವಲಸೆಗಾಗಿ ಸುರಕ್ಷಿತ ಮತ್ತು ಕಾನೂನು ಮಾರ್ಗಗಳ ಕೊರತೆಯನ್ನ ಐಒಎಂನ ಮಿಷನ್ನ ಮುಖ್ಯಸ್ಥ ಗ್ರೆಗೋಯರ್ ಅವರು ದೂಷಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.